ಸರ್, ಇವತ್ತಿನ ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅಂಬಾಭವಾನಿ ಅನುದಾನಿತ ಪ್ರೌಢಶಾಲೆ ಮಕ್ಕಳು ರಾತ್ರಿ ಮಧ್ಯರಾತ್ರಿಯಿಂದ ಏನೋ ಅಸ್ವಸ್ಥರಾಗಿದ ಹಿನ್ನೆಲೆ, ಅಂದರೆ ಸ್ವಲ್ಪ ಹೊಟ್ಟೆ ನೋವು, ಬೇದಿ ಇದೆಲ್ಲ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೆಲವು ಮಕ್ಕಳು ಮನೆಯಿಂದಲೇ ನೇರವಾಗಿ ಆಸ್ಪತ್ರೆಗೆ ಹೋಗಿ ಸಂಬಂಧಪಟ್ಟ ಹತ್ತಿರದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಂಡಿರ್ತಾರೆ. ಮತ್ತು ಬಹುತೇಕ ಮಕ್ಕಳು ಶಾಲೆಗೆ ಬಂದ ನಂತರ ಸ್ವಲ್ಪ ಅವರು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಎಂದು ಕಂಡ ತಕ್ಷಣ ಸಂಬಂಧಪಟ್ಟ ಶಿಕ್ಷಕರು ಅವರನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸಿದ್ದಾರೆ. ಸುಮಾರು 22 ಮಕ್ಕಳು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೊದಲ ಚಿಕಿತ್ಸೆ ಕೊಟ್ಟು ಅವರನ್ನು 24 ಗಂಟೆಗಳ ಒಂದು ನಿಗಾವಣೆ ಇದರಲ್ಲಿ ಇಡಬೇಕು ಅಂತಕ್ಕಂಥ ಇದರಲ್ಲಿ ಕೆಲವು ಮಕ್ಕಳನ್ನು ತಾಲೂಕು ಮಟ್ಟದ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ನಾನು ಸಹ ಇಲ್ಲಿ ಬಂದು ಶಾಲೆಗೆ ಬಂದು ಅಲ್ಲಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಪ್ಪಾಡಿಯಲ್ಲಿಗೂ ಕೂಡ ಬಂದು ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದಾಗ ಮಕ್ಕಳಿಗೇನಂಥ ಸಿವಿಯರ್ ಪ್ರಾಬ್ಲಮ್ ಇಲ್ಲ, ಆದರೆ ಮಕ್ಕಳಿಗೆ ಬೆಳಗ್ಗೆಯಿಂದ ರಾತ್ರಿಯಿಂದ ಸ್ವಲ್ಪ ಬಳಲಿ ಆರೋಗ್ಯದಲ್ಲೂ ತೊಂದರೆ ಆಗಿರೋ ಸಹಜ. ಇದಕ್ಕೆ ಏನು ಕಾರಣ ಅಂತ ಡಾಕ್ಟ್ರನ್ನು ಕೇಳಿದಾಗ, ಸರ್ ಇದೆಲ್ಲ ಟೆಸ್ಟಿಂಗ್ ಆದಮೇಲೆ ಇದು ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಸರ್ ಅಂತ ಹೇಳಿರ್ತಾರೆ. ಈಗ ಕೆಲವು ಮಕ್ಕಳು ತಾಲೂಕು ಆಸ್ಪತ್ರೆಗೆ ಹೋಗಿರ್ತಾರೆ, ನಾನು ಅಲ್ಲಿ ಹೋಗಿ ಅಲ್ಲಿಯ ಮಕ್ಕಳ ಆರೋಗ್ಯ ಏನಾಗಿದೆ ಸಂಬಂಧಪಟ್ಟ ಮುಖ್ಯ ಡಾಕ್ಟರನ್ನು ಸಂಪರ್ಕಿಸಿ ಅವರ ಆರೋಗ್ಯವನ್ನು ವಿಚಾರಿಸ್ತೀನಿ. ಈಗ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಸರ್, ನಿನ್ನೆ ಏನು ಊಟ ಕೊಟ್ಟಿದ್ರು ಸರ್ ಮಕ್ಕಳಿಗೆ? ನಿನ್ನೆ ಮಕ್ಕಳಲ್ಲಿ ಇವರು ವಿಚಾರಿಸಿದಾಗ ಏನು ಮೊಸರನ್ನ ಮಕ್ಕಳು ಮಧ್ಯಾಹ್ನ ಮೊಸರನ್ನ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಶಾಲೆ ಒಳಗಡೆ ಫಂಕ್ಷನ್ ಏನಾದರೂ ಇತ್ತು? ಫಂಕ್ಷನ್ ನಿನ್ನೆ ಯಾವುದೇ ಶಾಲೆಯಲ್ಲಿ ಫಂಕ್ಷನ್ ಇಲ್ಲ. ಇವರು ಶಾಲಾ ವಾರ್ಷಿಕೋತ್ಸವ ಇರೋದು ನಾಳೆ, ಇದು ನಾಳೆ ಶಾಲೆಯಲ್ಲಿ ಏನೋ ಸಣ್ಣ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ, ಆದರೆ ನಿನ್ನೆ ಯಾವುದೇ ಪ್ರೋಗ್ರಾಮ್ ಇರಲಿಲ್ಲ. ಸರ್, ಈಗ ಮಕ್ಕಳು ಕೆಲವರು ಹೇಳೋದು ಮೊಸರನ್ನ ನಿನ್ನೆ ಮಧ್ಯಾಹ್ನ ತಿಂದಿದ್ವಿ ಅಂತ ಹೇಳ್ತಿದ್ದಾರೆ. ಅಲ್ಲ ಸರ್, ಈಗ ಮೆನ್ಯು ಅವ್ರಿಗೆ ಅನ್ನ ಸಾಂಬಾರ್ ಕೊಡಬೇಕು ಅಂತ ಬಿಸಿ ಊಟ ಇರೋದು, ಮೊಸರನ್ನ ಎಂತ ಕೊಟ್ಟಿದ್ರು ಅಂತ ಹೇಳಿ ಸರ್? ಅದನ್ನು ಅವರು ಈಗ ಹೆಡ್ ಮಾಸ್ಟರ್ನ ಸಂಬಂಧಪಟ್ಟ ಅಡುಗೆಯವರನ್ನ ಮತ್ತು ನಮ್ಮ ಅಕ್ಷರದಾಸೋಹ ಅಧಿಕಾರಿಗಳನ್ನ ವಿಚಾರಿಸಿ ಏನು ಕೊಟ್ಟಿದ್ರು, ಏನಕ್ಕೆ ಏನು ವ್ಯತ್ಯಾಸ ಆಯಿತು ಅನ್ನೋದನ್ನು ಇವರ ಡಾಕ್ಟರ್ ಒಂದು ಪರಿಶೀಲನೆಯಿಂದ ಏನಾದರೂ ಆಹಾರದಲ್ಲೇ ವ್ಯತ್ಯಾಸ ಆಗಿದೆ ಅಂತ ಬಂದಾಗ ಆಹಾರ ಏನು ಕೊಟ್ಟರು ಅನ್ನೋದ್ರ ಬಗ್ಗೆನೇ ನಾವು ಸ್ವಲ್ಪ ಹೆಚ್ಚಿನ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಸರ್, ಶಾಲೆ ಒಳಗಡೆ ಎಷ್ಟು ಜನ ಮಕ್ಕಳುಗಳು ಓದ್ತಾ ಇದ್ದಾರೆ? ಸುಮಾರು 92 ಮಕ್ಕಳಿದ್ದಾರೆ. ಅನುದಾನಿತ ಶಾಲೆಯಲ್ಲಿ 92 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ, 6 ಜನ ಶಿಕ್ಷಕರಿದ್ದಾರೆ. ಏನು ತೊಂದರೆ ಇಲ್ಲ, ಅಂಬಾಭವಾನಿ ಶಾಲೆ ಮಕ್ಕಳಿಂದಲೂ ಯಾವುದೇ ತೊಂದರೆಗಳು ಶೈಕ್ಷಣಿಕವಾಗಿ ಆಗಲಿ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಆಗಲಿ ಯಾವ ತೊಂದರೆ ಇಲ್ಲ. ಆದರೆ ನನಗೆ ಬಂದ ಒಂದು ಸುದ್ದಿ, ಪಕ್ಕದ ಮಾವಿನ ತೋಟಕ್ಕೆ ಔಷಧಿ ಸಿಂಪಡಿಸಿದ್ರು, ಅದರದ್ದೇನೋ ಪ್ರಭಾವ ಆಗಿ ಮಕ್ಕಳು ಸ್ವಲ್ಪ ಗಾಳಿ ಅದರ ಗಾಳಿ ಸೇವನೆ ಆಗಿ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಆಸ್ಪತ್ರೆಗೆ ಬಂದಾಗ ಅದಕ್ಕಿಂತ ಮಕ್ಕಳಿಗೇನೋ ಹೊಟ್ಟೆ ನೋವು ಬೇದಿ ಸ್ಟಾರ್ಟ್ ಆಗಿತ್ತು ಅಂದಾಗ ಏನೋ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆಗಿರಬಹುದೇನೋ, ಇದು ಮುನ್ಸೂಚನೆ ಕಾಣಿಸ್ತದೆ.